ನಮಸ್ಕಾರ. ನಾವೀಗ ಭೇಟಿ ಮಾಡಲು ಬಂದಿರುವಂತಹ ಬಬ್ಬೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಪರಮಶಿವಯ್ಯ ಅವರನ್ನ ಬನ್ನಿ ಅವ್ರನ್ನ ಕುರಿತು ಒಂದೆರಡು ಮಾತುಗಳನ್ನ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ತಮ್ಮ ಹೆಸರು ಪರಮಶಿವಯ್ಯ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಿ ಸರ್? ಎಂತ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಿ? ನಾವು ಬಬ್ಬೂರು ಗ್ರಾಮ ಪಂಚಾಯತಿ ಸರ್, ನಮ್ದು ಬಂದಿದ್ವಿ. ನಾವು ಮ್ಯಾಕ್ನೂರ್ ಹಳ್ಳಿಯಿಂದ ಆಯ್ಕೆ ಆಗಿದ್ದೀವಿ ಸರ್. ನೀವು ಗೆದ್ದಂತ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಎಷ್ಟು ಬಂದಿತ್ತು ಸರ್? ಮತ ಇಲ್ಲ ಸರ್, ನಾನು ನಾಮಿನೇಟೆಡ್ ಆಗಿ ಆಯ್ಕೆ ಗೆದ್ದಿರೋದು. ಕರ್ತವ್ಯ ಮಾಡೋ ವ್ಯಕ್ತಿಗಳನ್ನ ಹಾಗೆ ಗುರುತಿಸಿಕೊಂಡು ನಾವು ಬಂದಿದ್ದೀನಿ ಸರ್. ಪ್ರಥಮವಾಗಿ ಗೆದ್ದಿರೋದು ಸರ್. ಹೇಗಿದೆ ಸರ್ ನಿಮ್ಮ ರಾಜಕೀಯದ ಅನುಭವ? ರಾಜಕೀಯದ ಅನುಭವ ಅಂದ್ರೆ ಈಗಿನ ಚಿತ್ರವಾದ ರಾಜಕೀಯದಲ್ಲಿ, ರಾಜಕೀಯ ಪಕ್ಷಗಳಲ್ಲಿ ಒಡನಾಟವಾಗಿ ಕೆಲಸ ಕಾರ್ಯಗಳು ಯಾವ ನಡೆಯುತ್ತಿಲ್ಲ ಸರ್. ಪಕ್ಷದ ಸಂಬಂಧಿಕವಾಗಿ ನಡೀತಿರ್ತದೆ. ಆದ್ರಿಂದ ಪಕ್ಷದ ಒಲವಿನ ಮೇಲೆ, ಪಕ್ಷದ ಒಂದು ಶಕ್ತಿ ಮೇಲೆ ನಾವು ಮೂವ್ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಗ್ರಾಮಸ್ಥಗೆ ಕೆಲಸ ಕಾರ್ಯಗಳು ಯಾವ ತರ ಆಗ್ತಾ ಇದೆ ಸರ್? ಪರವಾಗಿಲ್ಲ ಸರ್. ಈಗ ನಮ್ಮ ಒಂದು ಪಕ್ಷ ನಾವು ಬಂದು ಸೇರಿದ ಮೇಲೆ ಈಗ ಕೆಲಸ ಕಾರ್ಯಗಳು ಸ್ವಲ್ಪ ಸ್ವಚ್ಛವಾಗಿ ನಡೀತಾ ಇದೆ ಸರ್. ಸರ್, ಇವಾಗ ನೀವು ಗೆದ್ದು 3.5 ವರ್ಷ ಆಗಿದೆ. ಹೌದು ಸರ್. ಆದ್ರೆ ನಿಮ್ಮ ಗ್ರಾಮದ ಜನತೆಗೆ ಈ ವರ್ಷದಲ್ಲಿ ನೀವು ಏನೇನು ಮಾಡಿದ್ದೀರಾ ಸರ್? ನಮ್ಮ ಗ್ರಾಮದ ಜನತೆಗೆ ನಮಗೆ ಬೇಕಾದ ಬೆಳಕು, ರಸ್ತೆ ವ್ಯವಸ್ಥೆ, ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ, ಇವನ್ನೆಲ್ಲ ಧಾರಾಳವಾಗಿ ಮಾಡಿದ್ದೀವಿ ಸರ್. ಮುಂಚೆ ಇಷ್ಟು ಸೌಲಭ್ಯ ನಮಗೆ ಸಿಕ್ಕಿರಲಿಲ್ಲ, ನಾವು ಮಾಡಿರಲಿಲ್ಲ. ನಾವು 3 ವರ್ಷ, ಈ 3.5 ವರ್ಷದಲ್ಲಿ ಇಷ್ಟು ಕಾರ್ಯಗಳನ್ನು ಮುಗಿಸಿದ್ದೀವಿ ಸರ್. ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳು ಬಾಕಿ ಇದೆ ಸರ್, ಪೂರ್ಣವಾಗಿಲ್ಲ. ಇನ್ನೂ ಕೆಲವು ಇನ್ನೂ ಬಾಕಿ ಇದ್ದಾವೆ ಸರ್. ಸರ್, ಇವಾಗ ನಿಮ್ಗೆ ಇನ್ನೂ 16 ತಿಂಗಳು ಕಾಲಾವಧಿಗಳಿದೆ. ಹೌದು ಸರ್. ಅಲ್ಲಿ ಆ ಟೈಮಲ್ಲಿ ನೀವು ಯಾವ್ದನ್ನ, ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಈಗ ಉಳಿದಿರೋ ಕೆಲಸ ಕಾರ್ಯಗಳು ಸರ್ ಅಂದ್ರೆ ಸ್ವಚ್ಛತೆ, ಆಮೇಲಿಂದ ಒಂದು ನೀರಾವರಿ ಯೋಜನೆ ಇದು ನಮಗೆ ಬೇಕು ಸರ್. ನೀರಾವರಿ ಸೌಲಭ್ಯ ಇಲ್ಲ ಸರ್ ಇಲ್ಲಿ. ನೀರಿನ ಸೌಲಭ್ಯ ಭಾರಿ ಕಷ್ಟ ಇದೆ, ಯಾಕೆಂದ್ರೆ ದನ ಕರುಗಳಿಗೆ ಕುಡಿಯೋದಕ್ಕೆ ಅವಕ್ಕೆಲ್ಲ ಏನ್ ಕುಡಿಯೋದಕ್ಕೆ ಇದೆ ಅಂದ್ರೆ ಕೆರೆಯ ಪರ್ಯಾಯ ನಮ್ಮಲ್ಲಿ ಇಲ್ಲ ಸರ್. ಗೊತ್ತಾಯ್ತಾ? ಹಾಗೆ ಬಂದ ನಿಲ್ಲ ಒಂದು ಒಂದು ವ್ಯವಸ್ಥೆ, ನೀರು ನಿಲ್ಲ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಸರ್. ಯಾಕೆಂದ್ರೆ ಈ ದನ ಕರುಗಳಿಗೆ ಹೊರಗಡೆ ಕುಡಿಯೋ ನೀರು ಸಿಗೋದೇ ಇಲ್ಲ ಸರ್. ಈ ಬೆಳಗ್ಗೆ ಹೋದ್ರೆ ಅವ್ರ ತಿರ್ಗ ಸಾಯಂಕಾಲನೇ ಬರಬೇಕು. ಅದಕ್ಕಾಗಿ ಕೆರೆ ಆಶ್ರಯ ಇಲ್ಲ, ಏನೂ ಆಶ್ರಯ ಇಲ್ಲ. ಒಂದು ಡ್ಯಾಮಿನ ತರ ನಾವು ಒಂದು ಆಶ್ರಯ ಮಾಡ್ಕೋಬೇಕು ಸರ್. ಅದು ಶಾಶ್ವತವಾಗಿ ನೀರನ್ನ ಸೌಲಭ್ಯ ಮಾಡ್ಕೊಳ್ಳೋದು. ನಮ್ಗೆ ಕುಡಿಯೋದಕ್ಕೆಲ್ಲ ಈಗ ಸಫಿಷಿಯಂಟ್ ಆಗೆಲ್ಲ ಸಿಗುತ್ತೆ ಸರ್, ನೀರಿನ ಸೌಲಭ್ಯ ಅದ ಸರಿ ಇದೆ. ಸರ್, ಇವಾಗ ಸರ್ಕಾರದಿಂದ ಅನುದಾನ ಅಂತ ಬಂದ್ರೆ ನಿಮ್ಮ ಗ್ರಾಮದ ಜನತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಯಾವ ಕೆಲಸ ಕಾರ್ಯಗಳು ಕೊಡ್ತೀರಾ ಸರ್? ಈ ಹೆಚ್ಚಿನ ಪ್ರಾಮುಖ್ಯತೆ ಅಂತಂದ ಹೇಳಿದ್ರೆ ಊರಿನ ಪ್ರಾಮುಖ್ಯತೆಗೆ ಊರಿಗೆ ಬೇಕಾದ ಸೌಲಭ್ಯಗಳು ಸರ್, ಅದಕ್ಕೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದೀವಿ ಸರ್. ಅದಾದ ನಂತರ ಆರೋಗ್ಯಕ್ಕೆ ಮಾಮೂಲಿ ಇದೇ ಇದೆ ಸರ್, ಆರೋಗ್ಯದ ಬಗ್ಗೆ ಕೊಡ್ತಾ ಇದೀವಿ. ಶಿಕ್ಷಣದ ಬಗ್ಗೆ ಕೊಟ್ಟಿದ್ದೀವಿ ಸರ್ ಪ್ರಾಧಾನ್ಯತೆ. ಮತ್ತೆ ಈಗ ನಿಮ್ಮ ಈ ಇನ್ನ ನಿಮ್ಮ 14 ಜನ ಸದಸ್ಯರುಗಳಿದ್ದಾರೆ, ನಿಮ್ಮ ಮುಖಾಂತರ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಮುಖಾಂತರ ನಮ್ಮ ಈಗ ನಮ್ಮ ಒಂದು 15 ಜನ ನಮ್ಮ ನಮ್ಮ ಮೆಂಬರ್ಗಳು ಇದು ಕಾರ್ಯಕರ್ತರು ಇದ್ದಿರಲ್ಲ ಸರ್, 15 ಜನ ನಾವು ಒಗ್ಗಟ್ಟಿನಿಂದ ಸರ್, ನಾವು ಬಂದಾಗಿನಿಂದ ಈಗ ಆಯ್ಕೆಯಾಗಿ ಬಂದಾಗಿನಿಂದ 9 ದಿಂದ ನಾವು ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಸರ್. ಇವಾಗ ನೀವು ಈ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ನಿಮ್ಮ ಗ್ರಾಮದ ಜನತೆನೇ ಕಾರಣ. ನೀಡಿ ನಿಮ್ಮನ್ನ ಗೆಲ್ಸಿ ಮಾಡಿರೋದು ಅವರೇನೆ. ಹೌದು ಸರ್. ನಿಮ್ಮ ಮುಖಾಂತರ ನಿಮ್ಮ ಗ್ರಾಮದ ಜನತೆಗೆ ಯಾವ ತರ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀರ ಸರ್? ಅಂದ್ರೆ ನಮ್ಮೂರಿನ ಜನತೆ ನನ್ನ ಮೇಲಿದ್ದ ವಿಶ್ವಾಸ, ನಂಬಿಕೆ, ಗೊತ್ತಾಯ್ತಾ, ಈ ಆಧಾರದ ಮೇಲೆ ನಮ್ಮನ್ನ ಆಯ್ಕೆ ಮಾಡಿ ಊರಿಗೆ ಒಂದು ಒಳ್ಳೆ ಕೆಲಸ ಮಾಡುವ ವ್ಯಕ್ತಿ ಅಂತಂದೇಳಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ತಾ ಅವರಿಗೆ ಬೇಕಾದ ಸೌಕರ್ಯಗಳು, ಗೊತ್ತಾಯ್ತಾ, ನಮ್ಮ ಕೈಲಿ ಆಗಿದ್ದು ಎಷ್ಟಾಗುತ್ತೋ ಅಷ್ಟು ನಿಸ್ವಾರ್ಥವಾಗಿ ಸೇವನೆ ಮಾಡಬೇಕು, ಸಲ್ಲಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇಷ್ಟೊತ್ತು ಕಾಲ ನೀವು ನಿಮ್ಮ ಸಮಯ ಕೊಟ್ಟಿದ್ದೀವಿ. ಧನ್ಯವಾದ.